ಆಗಸ್ಟ್ ಎಂಟು ಅನುದಿನದ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ಇದಲ್ಲದೆ ನೀವು ಯಾರ ಮನೆಯೊಳಗೆ ಹೋದರೂ ಈ ಮನೆಗೆ ಶುಭವಾಗಲಿ ಎಂದು ಮೊದಲು ಹೇಳಿರಿ ಆಶೀರ್ವಾದ ಪಾತ್ರನೂ ಅಲ್ಲಿದ್ದರೆ ಆಶೀರ್ವಾದವು ಅವನ ಮೇಲೆ ನಿಲ್ಲುವುದು ಇಲ್ಲದಿದ್ದರೆ ಅದು ನಿಮಗೆ ಹಿಂದಿರುಗುವುದು ಲೂಕ ಹತ್ತು ಐದು ಮತ್ತು ಆರು ವಚನಗಳು ಈ ವಾಕ್ಯದಲ್ಲಿ ಕರ್ತನು ಕೊಟ್ಟಿರುವ ಆಜ್ಞೆಯನ್ನು ಈಗ ನಡೆಯುತ್ತಿರುವ ಸುಗ್ಗಿಯಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬ ಸೇವಕನು ಗಮನಿಸಬೇಕು ಕರ್ತನ ಪ್ರತಿನಿಧಿಗಳು ಎಲ್ಲೇ ಹೋದರೂ ಕಲಹ ಗಲಿಬಿಲಿ ಕಲಭೆ ಜಗಳವನ್ನು ಜೊತೆಯಲ್ಲಿ ಕೊಂಡೊಯ್ಯದೆ ಶಾಂತಿ ಸಮಾಧಾನವನ್ನು ಕೊಂಡೊಯ್ಯಬೇಕು ಸತ್ಯವು ಖಡ್ಗವಾಗಿ ವಿರೋಧವನ್ನು ಎಬ್ಬಿಸುತ್ತದೆ ನಿಜ ಹೌದು ಸತ್ಯವು ಮಾತ್ರ ವಿರೋಧ ಮತ್ತು ಒಡಕು ಹುಟ್ಟಿಸಬೇಕೇ ಹೊರತು ಕರ್ತನ ಪ್ರತಿನಿಧಿಗಳ ಒರಟುತನ ಅಥವಾ ನಿಷ್ಕರುಣೆಯಿಂದ ಕೂಡಿದ ಮಾತು ಮತ್ತು ಕೃತ್ಯಗಳಿಂದಲ್ಲ ಈಗಿನ ಬಿಡುವಿಲ್ಲದ ಚಟುವಟಿಕೆಯಲ್ಲಿ ತೊಡಗಿರುವ ಮಾನವರನ್ನು ಪ್ರಚೋದಿಸಲು ಬಹಳ ವಿಷಯಗಳಿವೆ ಸತ್ಯವನ್ನು ಅಂಗೀಕರಿಸಿರುವ ಎಲ್ಲರೂ ಅದರ ಮತ್ತು ಏಸು ಕ್ರಿಸ್ತನ ಮೂಲಕ ಸಮಾಧಾನದ ಮಾತನ್ನು ಆಡಬೇಕು